ಸೊ ಹಾಗಿದ್ರೆ ದರ್ಶನ್ ಹಾಗೂ ಉಮಾಪತಿ ಅವರ ನಡುವೆ ಎಲ್ಲ ಸರಿ ಹೋಗಿದೆಯಾ? ಸರಿ ಹೋಗಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಪುರಾವೆಗಳಿದಾವ? 100% ಚೆನ್ನಾಗಿದ್ದೀವಿ. ತಂದೆ ತಾಯಿಗಳಿಗೆ ಜಗಳ ಆಗ್ತದೆ, ತಂದೆ ಮಕ್ಕಳಿಗೆ ಜಗಳ ಆಗುತ್ತೆ, ಸ್ನೇಹಿತರಲ್ಲಿ ಜಗಳ ಆಗ್ತದೆ, ನನಗೆ ಅವ್ರ ಬಗ್ಗೆ ಅದೇ ಗೌರವ ಇವತ್ತೂ ಇದೆ. ಸಮಯ ಸಂದರ್ಭಗಳು ಬದಲಾಗ್ತಾ ಇರ್ತದೆ, ಬಟ್ ನಾವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಯಾವತ್ತೂ ಬದಲಾಗಲ್ಲ. ಇನ್ನು ನಿಮ್ಮ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಾದ್ರೆ, ಚೆನ್ನಾಗಿದ್ದಾಗ ಎಲ್ಲರೂ ಜೊತೆ ಇರ್ತಾರೆ, ಚೆನ್ನಾಗಿಲ್ಲದೆ ಇದ್ದಾಗ ಯಾರ ಜೊತೆ ಇರ್ತಾರೆ ಅನ್ನೋದು. ದೊಡ್ಡ ದೊಡ್ಡ ಸ್ಟಾರ್ ನಟರನ್ನ ಹಾಕೊಂಡು ಸಿನಿಮಾ ಮಾಡಿದಂಥವ್ರು ನೀವು, ಯಾರಾದರೂ ಬೆಕ್ಕಿಗೆ ಗಂಟೆ ಕಟ್ಟುವಂಥವ್ರು ಇವತ್ತು ಯಾರು ದೊಡ್ಡಿರೋಗಳಿದ್ದಾರೆ ಅವರೆಲ್ಲ ಚಿಕ್ಕಿರುವಾಗೇ ಶುರು ಮಾಡಿದ್ರು. ಜನ ಒಪ್ಕೊಂಡ ಮೇಲೆ ಅವರೆಲ್ಲ ದೊಡ್ಡಿರೋ. ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಚಿಕ್ಕಣ್ಣ ಒಂದು ಕಾಮಿಡಿ ಸ್ಟಾರ್ ಆಗಿದ್ರು ಕೂಡ ಒಬ್ರು ನಾಯಕ ನಟರಾಗಿ ಮಾಡಬೇಕಾದ್ರೆ ಒಂದೇ ರೀತಿ ಭಯ ಇರುತ್ತೆ. ಇಲ್ಲಿ ಯಾರು ಯಾರಿಗೂ ಈ ಬ್ಯಾರಿಯರ್ ಹಾಕಿ ಬಿಡೋಕ್ಕಾಗಲ್ಲ ಸರ್. ಉಪಾಧ್ಯಕ್ಷ ಅನ್ನೋದು ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಚಿಕ್ಕಣ್ಣನ ಏನಕ್ಕೆ ಜನ ಇಷ್ಟಪಡ್ತಾರೆ, ಆ ಇಷ್ಟಪಡುವಂಥ ಚಿಕ್ಕಣ್ಣನೇ ಈ ಸಿನಿಮಾದಲ್ಲೂ ಕ್ಯಾರಿ ಓವರ್ ಮಾಡಿ. ಡಿ ಬಾಸ್ ಅನ್ನ ಗೆಳೆಯನಾಗಿ ನೀವು ನೋಡಿದ್ರಿ, ಈ ರೀತಿ ನಿಮ್ಮ ಗೆಳೆಯನ ಮೇಲೆ ಆದಾಗ ಅದನ್ನ ನೆನ್ಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಇವತ್ತಿಗೂ ನಂಗೆ ಡೈಜೆಸ್ಟ್ ಆಗಿಲ್ಲ ನ್ಯೂಸ್. ಇದು ಯಾವುದೇ ಕಾರಣಕ್ಕೂ ಯಾವ ಆರ್ಟಿಸ್ಟ್ ಮೇಲೆ ಅಂತಾನೆ ಅಲ್ಲ, ಯಾವುದೇ ವ್ಯಕ್ತಿ ಮೇಲೆ ಆಗಬಾರ್ದು. ಒಬ್ಬ ಮಾನವೀಯತೆ ಇರೋ ವ್ಯಕ್ತಿ ಏನು ಮಾಡಬೇಕು ಆ ಕೆಲಸ ನಾನು ಮಾಡಿದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೇಲೆ ಒಬ್ಬ ಭಗವಂತ ಇರ್ತಾನೆ, ಅವಾಗ ನಾವು ಉತ್ತರ ಕೊಡಬೇಕು. ರಾಜಕೀಯ ಸಮಾಜ ಸೇವೆ ಬಿಸ್ನೆಸ್ ಎಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ? ಹಾಲಿದ್ದಾಗ ಹಬ್ಬ ಮಾಡುವಂತ ಇವಾಗ ತಾಕತ್ತಿದೆ, ಸಮಯ ಕೊಡ್ಬೋದು, ದುಡಿಯೋ ಶಕ್ತಿ ಇದೆ, ಈ ಟೈಮಲ್ಲಿ ಏನು ಬೇಕಾದರೂ ನಾವು ಸಾಧಿಸ್ಬೋದು. ಸೊ ನಾನು ಸೂಟಬಲ್ ಅಂತ ನನ್ನ ಮುಂದೆ ಬಂದಿದ್ದೀನಿ. ನಾನು ಬಂದಿರೋದು ಲೀಡರ್ಗಳ ಹತ್ರ ಲೀಡರ್ ಹಾಕಲ್ಲ, ಜನಗಳ ಹತ್ರ ಲೀಡರ್ ಹಾಕಿ ಬಂದಿದ್ದೀನಿ.